ಹೆಚ್ಚಿನವರೆಲ್ಲರೂ ಕೂಡ ಗಡಿಬಿಡಿಯಲ್ಲಿ ಎಂತಪ್ಪ ತಿಂಡಿ ಮಾಡೋದು ಅಂತೇಳಿ ಆಲೋಚನೆ ಮಾಡ್ತಾ ಇರುವಂಥವರಿಗೆ ಕೇವಲ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದಾದಂತಹ ಒಂದು ಅವಲಕ್ಕಿಯ ಉಸುಲಿಯನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ, ಆಯ್ತಾ? ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ, ಬನ್ನಿ. ಅವಲಕ್ಕಿ ಉಸುಲಿ ಮಾಡಲಿಕ್ಕೆ ನಮಗೆ ಬೇಕಾಗುವಂಥದ್ದು ನೀರುಳ್ಳಿ, ಶುಂಠಿ, ಹಸಿಮೆಣಸು, ಹಾಗೆ ಒಂದು ಸಣ್ಣ ತುಂಡು ಲಿಂಬೆಹುಳಿ, ಲಿಂಬೆಹುಳಿ ರಸ ಬೇಕಾಗುವಂಥದ್ದು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೊಚ್ಚಿ ಒಂದು ಮೂಲೆಯಲ್ಲಿಡುವ. ಮೊದಲಿಗೊಂದು ಇದಕ್ಕೆ ಒಗ್ಗರಣೆ ಮಾಡುವ. ಒಗ್ಗರಣೆ ಮಾಡುವಂಥ ಕೆಲಸ ಮಾತ್ರ ಇರುತ್ತೆ ಇದರಲ್ಲಿ. ತೆಂಗಿನೆಣ್ಣೆ ಸ್ವಲ್ಪ. ಅವಲಕ್ಕಿಯ ಉಸುಲಿ ಮಾಡುವಂಥದ್ದು ಅಂತ ಹೇಳಿದರೆ ತುಂಬ ಸುಲಭವಾಗಿ ರಪ್ಪ ಆಗುವಂತಹ ಒಂದು ರೀತಿಯ ರೆಸಿಪಿ. ಹಾಗೆ ನಾವು ಕಾರ್ಯಕ್ರಮಗಳಲ್ಲೆಲ್ಲ ಉಂಟಲ್ಲ, ಅರ್ಜೆಂಟಿಗೆ ಇಂಥದ್ದು ಮಾಡಿದಂಥ ತಿಂಡಿ ಖಾಲಿ ಆಯಿತು ಅಂತ ಹೇಳಿ ಆದರೆ ರಪ್ಪ ಅವಲಕ್ಕಿ ಉಸುಲಿಯನ್ನು ಮಾಡುವಂಥದ್ದು ಉಂಟು. ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ, ಸ್ವಲ್ಪ ನೆಲಗಡಲೆ, ಸ್ವಲ್ಪ ಉದ್ದಿನಬೇಳೆ, ಬೇರೆ ಬೇರೆ ರೀತಿಯ ಅವಲಕ್ಕಿ ಬರ್ತದೆ. ಇದು ದಪ್ಪ ಅವಲಕ್ಕಿ ನೋಡಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಬೇಯಿಸುತ್ತೆ. ಮೊದಲಿಗೆ ಕೊಚ್ಚಿಟ್ಟಂತಹ ಹಸಿಮೆಣಸು ಶುಂಠಿಯನ್ನು ಹಾಕಿ ಇದನ್ನು ಹುರಿದುಕೊಳ್ತೇನೆ ಫಸ್ಟಿಗೆ. ಆ ಶುಂಠಿ ಉಂಟಲ್ಲ ಎಣ್ಣೆಯಲ್ಲಿ ಫುಲ್ಲು ಫ್ಲೇವರನ್ನು ಬಿಟ್ಟುಕೊಡ್ತದೆ, ಆಗ ಒಳ್ಳೆ ಘಮ್ ಅಂತೇಳಿ ನಮಗೆ ಪರಿಮಳ ಇರ್ತದೆ. ಅಂದರೆ ಕೆಲವರಿಗೆಲ್ಲ ಅವಲಕ್ಕಿ ಉಸುಲಿಯ ಹೀಗೆ ಮಾಡೋ ಅದೆಂತ ಅಂತ ಹೇಳುವವರು ಇರ್ತಾರೆ, ಅದಕ್ಕೆ ಅಂಥವರಿಗೆ ಕೂಡ ತಿನ್ನುವ ರೀತಿಯಲ್ಲಿ ಆಗ್ತದೆ ಅಂತೇಳಿ ಒಂದೊಂದು ನಾವು ಮಾಡುವಂಥ ಕ್ರಮದಲ್ಲಿ ಇರುವಂಥದ್ದು. ಎಣ್ಣೆಗೆ ಕೊಚ್ಚಿಟ್ಟಂತಹ ನೀರುಳ್ಳಿ, ಸ್ವಲ್ಪ ಅರಸೆ ನೋಡಿ, ಒಗ್ಗರಣೆ ಮಾಡುವಾಗಲೇ ಹಾಕಿಕೊಳ್ಳೋದು. ರುಚಿಗೆ ಬೇಕಾದಾಗೆ ಉಪ್ಪು, ಒಗ್ಗರಣೆ ಆಗ್ತಾ ಇದ್ದ ಹಾಗೆ ಇಲ್ಲಿ ಒಂದು ಪ್ರೊಸೆಸ್ ಉಂಟು ನೋಡಿ. ಇಲ್ಲಿ ನಾನು ನೀರು ತಗೊಂಡಿದ್ದೇನೆ, ಈಗ ದಪ್ಪ ಅವಲಕ್ಕಿಯನ್ನು ನೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಒಗ್ಗರಣೆ ನೀರುಳ್ಳಿ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಹೀಗೆ ನೀರಲ್ಲಿ ಹಾಕಿದರೆ ಸಾಕು ದಪ್ಪ ಅವಲಕ್ಕಿ ಆದ ಕಾರಣ. ಒಗ್ಗರಣೆ ಆದ ಕೂಡಲೇ ಇದನ್ನು ತೆಗೆಯೋದು, ಇದಕ್ಕೆ ಹಾಕಿಕೊಳ್ಳುವಂಥದ್ದು. ಜಾಸ್ತಿ ಹೊತ್ತು ಇಡೋದು ಬೇಡ. ಈಗ ಒಂದು ವೇಳೆ ಪೇಪರ್ ಅವಲಕ್ಕಿಯಲ್ಲಿ ಮಾಡೋದು ಅಂತೇಳಿ ಆದರೆ ನೀರಿಗೆ ಹೀಗೆ ಮುಳುಗಿಸಿ ತೆಗೆದು ಹೀಗೆ ಹಾಕೋದು ಸೀದಾ, ಅಷ್ಟೇ ಇರೋದು. ಅಂತ ಜಾಸ್ತಿ ಹೊತ್ತು ನೀರಿನಲ್ಲಿ ಇಡಲಿಕ್ಕಿಲ್ಲ ಅದೆಲ್ಲ. ಆದರೆ ನೋಡಿ, ಇನ್ನೀಗ ತೆಗೆದು ನೀರಿನಿಂದ ಸೋಸಿ ಇದಕ್ಕೆ ಹಾಕಿಕೊಳ್ಳೋದು. ಜಾಸ್ತಿ ನೀರು ಹಾಕಿದರೆ ಉಸುಲಿ ಮುದ್ದೆಯಾಗಿ ಹೋಗ್ತದೆ, ಸ್ವಲ್ಪ ಸಾಕು. ಇನ್ನೀಗ ಮಗುಚಿಕೊಂಡು ಒಮ್ಮೆ ಅವಲಕ್ಕಿ ಬಿಸಿ ಆದರೆ ಆಯಿತು. ಒಂದು ನಿಮಿಷ ಮುಚ್ಚಿಡುವ, ಸ್ವಲ್ಪ ಬಿಸಿಯಾಗಲಿಕ್ಕೆ ತಕ್ಕ ಸಣ್ಣ ಬೆಂಕಿಯಲ್ಲಿಟ್ಟು ಹೀಗೆ ಮುಚ್ಚಿಟ್ರೆ ಆಯಿತು. ಅಡುಗೆಗಳನ್ನು ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿಕೊಂಡು ನಾವು ಫಾಸ್ಟ್ ಫುಡ್ಡಿನ ಕಡೆಗೆಲ್ಲ ಹೋಗುವಂಥ ಸಂದರ್ಭಗಳಿಗೆ ಜೋರುಂಟು. ಅಂಥದರ ಬದಲು ಈ ರೀತಿಯಾಗಿರುವಂಥ ಒಂದೊಂದು ರೆಸಿಪಿಗಳನ್ನು ಮಾಡಿಕೊಳ್ಬೋದು ಅಂತ ಹೇಳುವಂಥದ್ದು. ಅಂದರೆ ಅವಲಕ್ಕಿಯಲ್ಲಿ ಕೂಡ ನಮಗೆ ಜಟ್ಪಟಾಗಿ ಮಾಡುವಂಥ ಕೆಲವೆಲ್ಲ ರೆಸಿಪಿಗಳುಂಟು ನೋಡಿ. ಇದರ ರೀತಿಯಲ್ಲಿ ಇದು ಅವಲಕ್ಕಿ ಅಂತೇಳಿದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ. ಅವಲಕ್ಕಿಯ ಉಸುಲಿ ಸ್ವಲ್ಪ ಬಿಸಿ ಆದರೆ ರೆಡಿ ಆಯಿತು. ಇನ್ನೀಗ ಇದಕ್ಕೆ ಹಾಕಲಿಕ್ಕೆ ನಮಗೆ ಬಾಕಿ ಇರುವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಲಿಂಬೆಹುಳಿ ರಸ ಹಿಂಡಲಿಕ್ಕೆ ಉಂಟು. ನಿಂಬೆಹುಳಿ ಹಿಂಡುವಾಗ ಬೀಜ ತೆಗೆದು ಹಿಂಡಿದರೆ ಆಯಿತು. ಇನ್ನೀಗ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು 2 ಚಮಚ. ಸ್ವಲ್ಪ ಸಿಹಿ ರುಚಿ ಕೂಡ ಎಡೆಯಲ್ಲಿ ಬಂದರೆ ನಮ್ಮ ಅವಲಕ್ಕಿ ಉಸುಲಿ ರೆಡಿ ಆಯಿತು. ಹೇಗೆ ಅನಿಸಿತು? 5 ನಿಮಿಷ ಕೂಡ ಬೇಕಾ? ರಪ್ಪ ಆಯಿತು ನೋಡಿ ಅದರದಾಗಿರುವಂತಹ ಅವಲಕ್ಕಿಯ ಉಸುಲಿ. ಈಗ ತಿನ್ನದವರು ಕೂಡ ಇದನ್ನು ತಿಂತಾರೆ. ಗಡಿಬಿಡಿಯಲ್ಲಿ ಇವರಿವರಿಗೆ ಕೂಡ ಎಲ್ಲರಿಗೂ ಒಳ್ಳೆಯ ಒಂದು ರೆಸಿಪಿ. ಹಾಗೆ 5 ನಿಮಿಷದಲ್ಲಿ ಮೂಡಿ ಬಂದಂತಹ ಪಾಕ ಹೇಗಾಗಿದೆ ಅಂತೇಳಿ ರುಚಿ ನೋಡಿಬಿಡುವ. ತಿಂದು ನೋಡುವ ಹೇಗಾಗಿದೆ ಅಂತೇಳಿ. ಎಲ್ಲ ಸರಿಯಾಗಿ ಬಂದಿದೆ. ಒಗ್ಗರಣೆ ಎಲ್ಲ ಹದ ಉಂಟು, ಹುಳಿ ರುಚಿ, ಉಪ್ಪಿನ ರುಚಿ ಎಲ್ಲ ಸರಿಯಾಗಿದೆ. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಅದನ್ನು ಮಾಡಿ ನೋಡಬೇಕು. ಹೇಗಾಗಿದೆ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಬೇಕು. ಎಲ್ಲರಿಗೂ ಬೆಸ್ಟ್ ಆಗಿರುವಂಥ ರೆಸಿಪಿ, ಹಾಗೆ ಎಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ನಡೆಯಲ್ಲಿ ಸಿಗುವ, ನಮಸ್ಕಾರ. ಹಾಗೆ ತೆಂಗಿನಕಾಯಿ ಹಾಕೋದಾದರೆ ಹಾಕಿ ಆಯ್ತು ಇದಕ್ಕೆ.